ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು 150ನೇ ವರ್ಷಾಚರಣೆಯ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಎನ್ಸಿಸಿ ಕೆಡೆಟ್ಗಳಿಂದ ಗೌರವ ಸಲ್ಲಿಸಿ ಸ್ವಾಗತಿಸಲಾಯಿತು. ಗೌರವ ಅತಿಥಿಗಳಿಗೆ ಪುಷ್ಪ ಪ್ರದಾನ ಮಾಡಲಾಯಿತು. ದೇಶದ ರಕ್ಷಣೆ, ಇತಿಹಾಸ, ಪರಿಸರ ಸಂರಕ್ಷಣೆ, ವಿಜ್ಞಾನ ಮಾದರಿಗಳನ್ನು ಅತಿಥಿಗಳು ವೀಕ್ಷಣೆ ಮಾಡಿದರು. ಬಳಿಕ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಿಂದ ದೀಪ ಪ್ರಜ್ವಲನೆ ನಡೆಯಿತು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ವಿಶ್ವಪಥ 150ರ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. ಬಳಿಕ ಅವರು ಮಂಗಳೂರು ವಿಶ್ವವಿದ್ಯಾನಿಲಯ ಬೆಳೆದು ಬಂದ ಪರಿ ಬಹಳ ಅದ್ಭುತ, ಅದರ ಜೊತೆಗೆ ಹಳೆಯ ಪರಂಪರೆ, ವಿಜ್ಞಾನಗಳ ಬಗ್ಗೆ ಅರಿವು ಮೂಡಿಸುವ ಈ ಕಾಲೇಜಿನ ಕಾರ್ಯ ಎಲ್ಲರೂ ಮೆಚ್ಚುವಂಥದ್ದು ಅಂತ ಹೇಳಿದರು. ಇನ್ನು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಎಂ ವೀರಪ್ಪ ಮೊಯ್ಲಿ ಅವರು ಪುಸ್ತಕ ಬಿಡುಗಡೆಗೊಳಿಸಿದರು. ಬೆಂಗಳೂರು ಕರ್ನಾಟಕ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಡಾಕ್ಟರ್ ಚಾರ್ಲ್ಸ್ ಲೋಬೋ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆಗೊಳಿಸಿದರು. ಮಂಗಳೂರು ಶಾಸಕ ಯು ಟಿ ಖಾದರ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಉದಯ್ ಕುಮಾರ್ ಸೇರಿದಂತೆ ಹಲವಾರು ಮಂದಿ ಅತಿಥಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾಲೇಜ್ ಡೆಪಾಸಿಟ್ ಆಗಿರ್ತಕ್ಕಂಥದ್ದು ಎಲ್ಲದಿದ್ದರೆ ಅದು ವಿಶ್ವವಿದ್ಯಾಲಯದಲ್ಲಿ ಹೇಳಿ. ಹಾಗಾಗಿ ವಿಶ್ವವಿದ್ಯಾಲಯದಲ್ಲಿ ಜ್ಞಾನ ಭಂಡಾರವನ್ನು ಅವರು ರಕ್ಷಣೆ ಮಾಡಬೇಕು ಮತ್ತು ಅದನ್ನು ವಿತರಿಸಬೇಕು. ಇವತ್ತು ಅನೇಕ ಮಂದಿ ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ, ಪಿ ಎಚ್ ಡಿ ಮಾಡ್ತಾರೆ. ಈ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಎಚ್ ಡಿ ಮಾಡುವಾಗ ನಮಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಇವರೆಲ್ಲರೂ ಕೂಡ ಕೇವಲ ಪದೋನ್ನತಿಗಾಗಿ, ಪ್ರಮೋಷನ್ಗಾಗಿ ಈ ಕೆಲಸವನ್ನು ಮಾಡಬಾರ್ದು. ಪ್ರಮೋಷನ್ ಸಿಗಬೇಕಾದ್ರೆ ಪಿ ಜಿ ಮಾಡ್ಕೊಬಾರ್ದು, ಪ್ರಮೋಷನ್ ಬೇಕಾದರೆ ಪಿ ಎಚ್ ಡಿ ಆಗಿರಬೇಕು ಅನ್ನೋದು ಒಂದು ಕರಾರಿದೆ. ಹಾಗಾಗಿ ಎಷ್ಟೋ ಮಂದಿ ಅವರು ಯಾಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಎಚ್ ಡಿ ಮಾಡ್ತಾರೆ ಅಂತಂದರೆ ಅದು ಪ್ರಮೋಷನ್ಗಾಗಿ ಅಥವಾ ಉದ್ಯೋಗಕ್ಕಾಗಿ ಅಂಥೇಳಿ. ಆದರೆ ನಿಜವಾಗಿ ಜ್ಞಾನದ ಉದಯ ಆಗಬೇಕಾಗಿದ್ದರೆ ಈ ಎಲ್ಲ ವಿಸ್ತೃತವಾದಂಥ ಜ್ಞಾನ ಭಂಡಾರವನ್ನು ಅವರು ಪಡ್ಕೊಳ್ಬೇಕಾಗುತ್ತೆ.